ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಆಗಸ್ಟ್ 1 ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮೈಸೂರು ವಿಭಾಗ ಮೈಸೂರು ಇವರ ವತಿಯಿಂದ ಮೈಸೂರು ನಗರ ಬಸ್ ನಿಲ್ದಾಣ ಆವರಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ 62ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು. ಸಾರಿಗೆ ನಿಗಮದ ಬಸ್ಗೆ ವಿಶೇಷ ಹೂವಿನಿಂದ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಟೇಪ್ ಕತ್ತರಿಸಿ ಪ್ರಯಾಣಿಕರಿಗೆ ಸಿಹಿಯನ್ನು ವಿತರಣೆ ಮಾಡುವುದರ ಮೂಲಕ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು. ನಂತರ ಬಸ್ ನಿಲ್ದಾಣದ ಆವರಣದಲ್ಲಿ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮುಖ್ಯ ಅತಿಥಿಗಳಿಂದ ಜ್ಯೋತಿ ಬೆಳಗಿಸಿ ಕೇಕ್ ಕತ್ತರಿಸುವ ಮೂಲಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಂಸ್ಥಾಪನಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಂಸ್ಥಾಪನಾ ದಿನಾಚರಣೆಯ ದಿನಚರಿ ಹಾಗೂ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನಿಗಮದ ವಿಭಾಗೀಯ ನಿವೃತ್ತ ಸಂಚಲನಾಧಿಕಾರಿಯಾದ ಮರಿಗೌಡ ಬಿ, ವಿಭಾಗೀಯ ನಿಯಂತ್ರಣಾಧಿಕಾರಿ ಸಿ ಹೇಮಂತ್ ಕುಮಾರ್, ಕಾರ್ಮಿಕ ಕಲ್ಯಾಣಾಧಿಕಾರಿ ಪುಟ್ಟೇಗೌಡ, ವಿಭಾಗೀಯ ಭದ್ರತಾ ಜಾಗೃತ ಅಧಿಕಾರಿ ಎಂಟಿ ರಘು, ಮೈಸೂರು ವಿಭಾಗದ ಲೆಕ್ಕಪತ್ರ ಅಧೀಕ್ಷಕರಾದ ಗಿರೀಶ್, ಘಟಕ ವ್ಯವಸ್ಥಾಪಕರಾದ ಕೆ ಶ್ರೀನಿವಾಸ್, ಸಂಚಾರಿ ನಿಯಂತ್ರಕರಾದ ಟಿಎಂ ದೊಡ್ಡೇಗೌಡ, ನಿರ್ವಾಹಕರಾದ ಎಸ್ಡಿ ರಾಜು, ವಿಭಾಗೀಯ ಭದ್ರತಾ ಅಧೀಕ್ಷಕರಾದ ಎನ್ ರವೀಂದ್ರ, ಘಟಕ ವ್ಯವಸ್ಥಾಪಕರುಗಳಾದ ಸುಬ್ರಹ್ಮಣ್ಯ, ಸುಮಲತಾ, ಉಮಾಮಹೇಶ್ವರಿ, ನಗರ ಬಸ್ ನಿಲ್ದಾಣದ ಸಂಚಾರಿ ನಿಯಂತ್ರಕರಾದ ಬಿ ಜವರೇಗೌಡ, ಸಹಾಯಕ ಸಂಚಾರಿ ಅಧೀಕ್ಷಕರಾದ ಶ್ರೀಮತಿ ಎಚ್ ಜಿ ಮಮತಾರವರು ಸೇರಿದಂತೆ ನಿಗಮದ ಅಧಿಕಾರಿಗಳು, ಎಲ್ಲಾ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಸಮಸ್ತ ಜನತೆಗೆ ಹಾಗೂ ನೌಕರ ಬಾಂಧವರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ 62ನೇ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯವನ್ನು ನಾನು ಕೋರಲಿಕ್ಕೆ ಇಷ್ಟಪಡ್ತೀನಿ. ಸಂಸ್ಥೆ ಸುಮಾರು 1948ರಲ್ಲಿ ಕೇವಲ ಒಂದು 120 ಬಸ್ಗಳಿಂದ ಸ್ಟಾರ್ಟಾಗಿ MGRTD ಆಗಿ ಪ್ರಾರಂಭ ಆಯಿತು. ತದನಂತರ 1961ರಲ್ಲಿ MSRTC ಆಯಿತು. ತದನಂತರ 1973ರಲ್ಲಿ KSRTC ಆಗಿ ಮರುನಾಮಕರಣ ಹೊಂದಿತು. ಪ್ರಸ್ತುತ ಈಗ ಸುಮಾರು 4 ಕಾರ್ಪೊರೇಷನ್ಗಳಾಗಿದ್ದಾವೆ. 4 ಕಾರ್ಪೊರೇಷನ್ನಿಂದಾಗಿ 40 ವಿಭಾಗಗಳಿದ್ದಾವೆ, 240 ಘಟಕಗಳಿದ್ದಾವೆ, 21,500 ಅನುಸೂಚಿಗಳಿದ್ದಾವೆ, ಮತ್ತು 24,000 ವಾಹನಗಳಿದ್ದಾವೆ. ಪ್ರತಿನಿತ್ಯ 62 ಲಕ್ಷ ಕಿಲೋಮೀಟ್ರ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಸಂಸ್ಥೆ. ಇದರಿಂದಾಗಿ ಸುಮಾರು 82 ಲಕ್ಷ ಪ್ರಯಾಣಿಕರು ಪ್ರತಿನಿತ್ಯ ಸಂಸ್ಥೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಮತ್ತು ಅಂಗವಿಕಲರಿಗೆ ಅಂದರಿಗೆ ಎಲ್ಲ ರಿಯಾಯಿತಿ ದರದಲ್ಲಿ ನಿಗಮ ಪಾಸನ್ನು ಕೊಟ್ಟಿದೆ. ಮತ್ತು 30 ದಿನಗಳ ಮುಂಚಿತವಾಗಿ ದೂರದ ಮಾರ್ಗಗಳಿಗೆ ಮುಂಗಡ ಕಾಯ್ದಿರಿಸುವಂತಹ ಒಂದು ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದೆ. ಮತ್ತು ನಮ್ಮ ಕಾರ್ಮಿಕ ನೌಕರರಿಗೂ ಸಾಕಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನ ಸಂಸ್ಥೆ ಹಮ್ಮಿಕೊಂಡಿದೆ. ಇತ್ತೀಚೆಗೆ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿನಲ್ಲಿ ಆಕ್ಸಿಡೆಂಟ್ ಆದಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ಸುಮಾರು 1 ಕೋಟಿ ರೂಪಾಯಿ ವಿಮೆ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ. ಅದೇ ರೀತಿ HRMS ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ಅವರ ಪ್ರತಿಯೊಂದು ಮಾಹಿತಿನೂ ಕೂಡ ಅವರು ಆನ್ಲೈನ್ನಲ್ಲೇ ನೋಡ್ಕೊಳ್ಳುವಂಥ ವ್ಯವಸ್ಥೆ ಈ ದಿನ ಜಾರಿ ಆಗ್ತಾ ಇದೆ. ಇದೇ ರೀತಿ ಸಾಕಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸಂಸ್ಥೆ ಪ್ರಯಾಣಿಕರಿಗೆ ಹೆಚ್ಚಿನ ಸೌಲಭ್ಯ ಕೊಡೋ ರೀತಿಯಲ್ಲಿ ಮುಂದುವರಿತಾ ಇದೆ. ಈಗ ಶಕ್ತಿ ಯೋಜನೆ ಜಾರಿ ಆದಮೇಲೆ ಸಂಸ್ಥೆಯಲ್ಲಿ ಓಡಾಡುವಂಥ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿಗೆ ಆಗಿದೆ. ನಮ್ಮ ಮೈಸೂರು ವಿಭಾಗದಲ್ಲಿ ಸುಮಾರು 973 ಅನುಸೂಚಿಗಳನ್ನ 1055 ಬಸ್ಗಳ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ 1,70,00,000 ಆದಾಯ ಬರ್ತಾ ಇದೆ. ಸುಮಾರು 3,72,000 ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದಾರೆ. ಅದರ ಮುಖಾಂತರ ಸುಮಾರು 80 ಲಕ್ಷ ಆದಾಯ ಸಂಸ್ಥೆಗೆ ಡೈಲಿ ಬರ್ತಾ ಇದೆ. ಒಂದು ತುಂಬ ಉತ್ತೇಜನಕಾರಿಯಾದಂಥ ಒಂದು ಕಾರ್ಯಕ್ರಮ. ಸೊ ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಹೆಚ್ಚಿನ ಟ್ರಿಪ್ಸ್ಗಳನ್ನ ಕೊಡಲಿಕ್ಕೆ ನಾವು ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ. ಇನ್ನೂ ಹೆಚ್ಚಿನ ಪ್ರಯಾಣಿಕರ ಸೇವೆ ಸಲ್ಲಿಸೋದಕ್ಕೆ ನಿಗಮ ಯಾವತ್ತೂ ರೆಡಿ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೇಮಂತ್ ಕುಮಾರ್, ವಿಭಾಗ ಸಂಚಲನಾಧಿಕಾರಿ.
ಮತ್ತೆ ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.